ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ನಲ್ಲಿ ಅಸಲಿ ಆಟ ಈಗ ಶುರುವಾಗ್ತಾ ಇದೆ. ಯಾಕಂದ್ರೆ ಇಲ್ಲಿವರೆಗೆ ಒಂದು ಲೆಕ್ಕ ಆದ್ರೆ ಇನ್ ಮುಂದೆ ಇನ್ನೊಂದು ಲೆಕ್ಕ ಅನ್ನೋ ರೀತಿಯಾಗಿ ಆಗಿದೆ. ಯಾಕಂದ್ರೆ ಎರಡು ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿದೆ, ಅದರಲ್ಲಿ ಶೋಭಾ ಶೆಟ್ಟಿ ರಜತ್ ಇಬ್ರು ಬಂದಿರೋದು. ಕಂಪ್ಲೀಟ್ ಆಗಿ ಇದುವರೆಗೆ ಏನು ಕ್ಯಾಲ್ಕುಲೇಷನ್ ಗಳಿತ್ತಲ್ಲ ಅದೆಲ್ಲವನ್ನು ಕೂಡ ಉಲ್ಟಾ ಖಂಡಿತ ಮಾಡ್ತಾರೆ. ಜೊತೆಗೆ ಯಾಕೆ ಬಿಗ್ ಬಾಸ್ ಟೀಮ್ ಅವರು ಇಬ್ಬರನ್ನ ತಂದ್ರು ಅನ್ನೋದಕ್ಕೂ ಕೂಡ ಒಂದು ಪ್ಲಾನಿಂಗ್ ಇದೆ. ಯಾಕೆ ಸುಖ ಸುಮ್ಮನೆ ಅಲ್ಲಿ ವೈಲ್ಡ್ ಎಂಟ್ರಿ ಬಂದಿಲ್ಲ, ಒಂದಷ್ಟು ಸ್ಟ್ರಾಟಜಿ ಇದೆ. ಯಾಕಂದ್ರೆ ಈಗಾಗಲೇ ನೀವು ಸುದೀಪ್ ಅವರು ಹೇಳಿದ ಹಾಗೆ ಬಿಗ್ ಬಾಸ್ ತೆಲುಗು 7th ಸೀಸನ್ ಅಲ್ಲಿ ಶೋಭಾ ಶೆಟ್ಟಿ 89 ಡೇಸ್ ಸ್ಪೆಂಡ್ ಮಾಡಿದರು. ಸೊ ಪ್ರತಿಯೊಂದು ಟಾಸ್ಕ್ ಅಂತ ಬಂದಾಗ, ಆರ್ಗ್ಯುಮೆಂಟ್ ಅಂತ ಬಂದಾಗ ಬೋಲ್ಡ್ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ. ಯಾರಿಗೂ ಕೂಡ ಶೋಭಾ ಶೆಟ್ಟಿ ಕೇರ್ ಮಾಡಿಲ್ಲ. ಶೋಭಾ ಶೆಟ್ಟಿ ಬಗ್ಗೆ ಹೇಳಬೇಕು ಅಂತಂದರೆ ಒಂದು ಒಳ್ಳೆಯ ಕಂಟೆಸ್ಟೆಂಟ್ ಬಂದಿದ್ದಾರೆ. ಯಾಕೆ ಬಿಗ್ ಬಾಸ್ ಅವರು ತಂದಿದ್ದಾರೆ ಅಂತಂದರೆ ಅಲ್ಲೂ ಒಂದು ಲೆಕ್ಕಾಚಾರ ಇದೆ. ಇನ್ನು ಶೋಭಾ ಶೆಟ್ಟಿ ಯಾರು ಅಂತ ನಾವು ನೋಡ್ತಾ ಹೋದಾಗ, ಇವರು 2017 ಕಾರ್ತಿಕ ದೀಪಮ್ ಅನ್ನೋ ಒಂದು ಸೀರಿಯಲ್ ಬರ್ತಾ ಇತ್ತು, ಅದರಲ್ಲಿ ಡಾಕ್ಟರ್ ಮೋನಿತಾ ಅನ್ನೋ ಒಂದು ಐಕಾನಿಕ್ ರೋಲನ್ನು ಮಾಡಿದರು. ತೆಲುಗು ಜನರಿಗೆ ತುಂಬ ಫೇವ್ರೇಟ್ ಆಗಿದ್ದರು. ಜೊತೆಗೆ ದಾವಣಗೆರೆಯ ಬಾಪೂಜಿ ಹೈಸ್ಕೂಲಲ್ಲಿ ಇವರು ಓದಿರೋದು. ಸೊ ಅದಾದಮೇಲೆ ಹೈಯರ್ ಎಜುಕೇಷನ್ಗೆ ಅಂತ ಬೆಂಗಳೂರು ಯೂನಿವರ್ಸಿಟಿಗೆ ಬರ್ತಾರೆ. ಸೊ ಅಲ್ಲಿಂದ ಏನು UG ಡಿಗ್ರಿ ಪಡೆದು ಲೇಟರ್ ಆನ್ ಅವರು MSc ಇನ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಈ ಒಂದು ಕೋರ್ಸನ್ನು ಶೋಭಾ ಶೆಟ್ಟಿ ಮಾಡಿದ್ದಾರೆ. ಸೊ ಇವರು ಬಂದಾಗಿಂದ ಈಗ ಅವರಿಗೆ ಸ್ಟಾರ್ಟಿಂಗಿಂದಲೂ ಕೂಡ ಆ್ಯಕ್ಟಿಂಗಲ್ಲಿ ಭಾಳ ಇಂಟ್ರೆಸ್ಟ್ ಇತ್ತು. ATSIT ಇಸ್ಮಾಯಿಲಿಯಾ ಇಲ್ಲಿ ಅವರು ಆ್ಯಕ್ಟಿಂಗ್ ಕ್ಲಾಸನ್ನು ಕೂಡ ಮಾಡಿದ್ದಾರೆ. ಸೊ ಅದಾದಮೇಲೆ ಅವರು ಲೈಮ್ ಲೈಟಿಗೆ ಬಂದಿದ್ದು ಕನ್ನಡ ಸಿನಿಮಾದಲ್ಲೂ ಕೂಡ ಮಾಡಿದ್ದಾರೆ ಅವರು. ಅಂಜನಿ ಪುತ್ರ ಅಪ್ಪು ಅವರ ಸಿನಿಮಾ, ಸೊ ಅದರಲ್ಲಿ ರಶ್ಮಿಕಾ ಮಂದಣ್ಣ ಪುನೀತ್ ಜೊತೆಗೆ ಅಪ್ಪು ಸರ್ ಜೊತೆಗೆ ಅವರು ಸ್ಕ್ರೀನ್ ಶೇರ್ ಮಾಡಿದ್ದಾರೆ. ಸೊ ಅಲ್ಲಿಂದ ಕೆಲವೊಂದಷ್ಟು ಸೀರಿಯಲ್ಗಳನ್ನು ಅವ್ರು ಮಾಡ್ತಾ ಬಂದರು. ಕನ್ನಡ TV ಡೆಬ್ಯೂ ಮಾಡಿದರು ಕಾವೇರಿ ಸೀರಿಯಲಲ್ಲಿ. ಸೊ ಅದಾದಮೇಲೆ ಅಷ್ಟಾಚಮ್ಮ ಅನ್ನೋ ಒಂದು ಸೀರಿಯಲ್ನ ತೆಲುಗು, ಅದರಲ್ಲೂ ಕೂಡ ಜೊತೆಗೆ ಅವ್ರಿಗೊಂದು ಮಾ ಪರಿವಾರ್ ಅವಾರ್ಡ್ನಲ್ಲಿ ಬೆಸ್ಟ್ ಆ್ಯಕ್ಟ್ರೆಸ್ ಸಿಕ್ಕಿದೆ, ಒಂದು ಅವಾರ್ಡ್ ಕೂಡ ಸಿಕ್ಕಿದೆ. ಸೊ ತೆಲುಗು TV ವೀಕ್ಷಕರಿಗೆ ಅವರು ಪರಿಚಯ ಇರುವಂಥ ಒಬ್ಬ ಪರ್ಸ್ನಾಲಿಟಿ. ಬಟ್ ಇವಾಗ ಇಲ್ಲಿಗೆ ಯಾಕೆ ತಂದಿದ್ದಾರೆ ಅಂತ ನಾವು ನೋಡೋದಾದರೆ, ಲಾಸ್ಟ್ ಸೀಸನ್ ನೀವು ಗಮನಿಸಿದ್ರೆ ಸಂಗೀತ ಒಂದು ಬ್ರ್ಯಾಂಡನ್ನು ಕ್ರಿಯೇಟ್ ಮಾಡಿದರು, ಒಂದು ಫೈರ್ ಬ್ರ್ಯಾಂಡನ್ನು ಕ್ರಿಯೇಟ್ ಮಾಡಿದರು. ವಿನಯ್ ಕಾರ್ತಿಕ್ ಯಾರ ಎದುರುಗಡೆ ಸಿಕ್ಕಿದ್ರು ಕೂಡ ಖಡಕ್ಕಾಗಿ ಉತ್ತರ ಕೊಟ್ಟು ನಿಂತಂಥವ್ರು. ಬಟ್ ಈ ಸಲ ಈ ಸೀಸನಲ್ಲಿ ಆ ಥರ ಒಂದು ಸ್ಟ್ರಾಂಗ್ ಲೇಡಿ ಕ್ಯಾರೆಕ್ಟರಲ್ಲಿ ಕಂಡುಬರ್ತಾ ಇಲ್ಲ. ಇದು ಮೇನ್ ರೀಸನ್. ಈಗ ಅವ್ರಿಗೆ ಬೇಕಾಗಿರುವಂಥದ್ದು ಒಂದು ಫೈರ್ ಬ್ರ್ಯಾಂಡ್. ಚೈತ್ರ ಇವರೆಲ್ಲ ಫೈರ್ ಬ್ರ್ಯಾಂಡ್ ಅಂದರೂ ಕೂಡ ಚೈತ್ರನೇ ಈಗ ಅಲ್ಲಿ ಲಾಕ್ ಆಗಿ ಫೈರ್ಗೆಲ್ಲ ನೀರು ಬಿದ್ದಿದೆ. ನನಗೆ ಸುದೀಪ್ ಅವರು ಅಷ್ಟರ ಮಟ್ಟಿಗೆ ಕ್ಲಾಸ್ ತೊಗೊಂಡಿದ್ದಾರೆ. ಸೊ ಚೈತ್ರ ಎಲ್ಲ ಸಂಗೀತ ಲೆವೆಲ್ಗೆ ನಿಲ್ಲುವಂಥ ಕ್ಯಾರೆಕ್ಟರ್ ಅಲ್ಲ. ಇನ್ನು ಮೋಕ್ಷಿತಾ ಗೌತಮಿ ಇವರಿಬ್ಬರು ಕೂಡ ಆಗಾಗ ಬಸ್ಟ್ ಔಟ್ ಆಗ್ತಾರೆ ಮತ್ತು ಸೈಲೆಂಟ್ ಆಗ್ತಾರೆ. ಇನ್ನು ಭವ್ಯ ನೋಡ್ತಿರೋ ಹಾಗೆ ಒಂಥರ ತುಂಬ ಬಬ್ಲಿ ಕ್ಯೂಟ್ ಗರ್ಲ್. ಅನುಷಾ ಹೊರಗಡೆ ಬಂದರು. ಇನ್ನಿರೋರಲ್ಲಿ ತುಂಬ ಐಶ್ವರ್ಯ ಇದ್ದಾರೆ, ಅವ್ರು ತುಂಬ ಶಿಶಿರಿಂದ ಬಿದ್ದಿರೋದ್ರಿಂದ ಅವರು ಕೂಡ ತೀರಾ ಆ ಸ್ಪಾರ್ಕ್ ಕಂಡು ಬರ್ತಾ ಇಲ್ಲ. ಸೊ ಆ ಕಾರಣಕ್ಕೆ ಶೋಭಾ ಶೆಟ್ಟಿ ಅವರ ಎಂಟ್ರಿ ಆಗಿದೆ. ಇನ್ಮುಂದೆ ನಿಜವಾದಂಥ ಆಟ ಶುರುವಾಗುತ್ತೆ. ಜೊತೆಗೆ ರಜತ್ ಬಂದಿರೋ ಕಾರಣ ಏನು ಅಂತಂದರೆ, ತ್ರಿವಿಕ್ರಮ್ಗೆ ಸರಿಸಾಟಿಯಾದಂಥ ಒಬ್ಬ ಕಂಟೆಸ್ಟೆಂಟ್ ಮನೆಯಲ್ಲಿಲ್ಲ. ಧರ್ಮ ಸೈಲೆಂಟು, ಈ ಮಂಜಣ್ಣ ಉಗ್ರ ಮಂಜು ಕೂಗಾಡೋದು ಬಿಟ್ಟರೆ ಬೇರೇನು ಕಂಡು ಬರ್ತಾ ಇಲ್ಲ. ಇನ್ನು ಉಳಿದಂಥ ಕಂಟೆಸ್ಟೆಂಟ್ಗಳಲ್ಲಿ ಧನರಾಜ್ ಇರ್ಬೋದು, ನಮ್ಮ ಹನುಮ ಇರ್ಬೋದು, ಇವರ್ಯಾರೂ ಕೂಡ ಈಕ್ವಲ್ ಆದಂಥ ಪೈಪೋಟಿ ಕೊಡ್ತಿಲ್ಲ. ಶಿಶಿರ್ ಅಂತೂ ನಂತರ ಮನೆ ಹೀರೋ, ಬಂಗಾರದ ಮನುಷ್ಯ ಆಗೋಕೆ ಹೊರಟಿರೋ ಆಗಿದೆ. ಹಾಗಾಗಿ ಫಿಸಿಕಲಿ ಅಗ್ರೆಸಿವ್ನೆಸ್ನಲ್ಲಿ ತ್ರಿವಿಕ್ರಮಿಗೆ ಒಬ್ಬ ಫೈಟ್ ಕೊಡೋರು ಬೇಕು, ರೊಚ್ಚಿಕೆಬ್ಸೋರು ಬೇಕು, ಕಿಚ್ಚೆಬ್ಸುವಂಥ ಕಂಟೆಂಟ್ ಬೇಕು. ಸೊ ಆ ಕಾರಣಕ್ಕೆ ರಜತ್ ಅವ್ರನ್ನ ಮನೆ ಒಳಗೆ ಬಿಟ್ಟಿದ್ದಾರೆ. ಅದಕ್ಕೆ ನಾವು ಆರಂಭದಲ್ಲಿ ಹೇಳಿದ್ದು ಅಸಲಿ ಆಟ ಈಗ ಶುರು ಆಗುತ್ತೆ. ನಮಸ್ಕಾರ.